ಅಧ್ಯಕ್ಷರೇ ಇದು ಒಳ್ಳೆ ಬಿಲ್ ಇದೆ, ಇದು ಪಾಸ್ ಮಾಡಿ. ಮತ್ತೆ ಇನ್ನೊಂದು ಸಚಿವರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಇಲ್ಲಿ ಮ್ಯಾಲಿಂದ ಭಾಳ ಪ್ರೆಷರ್ ಹಾಕಿ ಡೆಪ್ಟೇಷನ್ ಅದು ಇದು ಅಂತ ಭಾಳ ಆಗ್ತಾನೆ. ಮೊದಲೇ ನಮ್ಮ ಹತ್ರ ಟೀಚರ್ಸ್ ಇಲ್ಲ. ಮೊನ್ನೆ ನಾವೇನಂತ ಪ್ರಶ್ನೆ ಕೇಳಿದ್ವಿ, ನಮ್ಮ ಕ್ಷೇತ್ರದಲ್ಲಿ 1500 ಜನ ಶಿಕ್ಷಕರಿಲ್ಲ ಅಂತೇಳಿ. ನಮ್ಮ ಡಾಕ್ಟರ್ ಅನ್ನದಾನ ಎದ್ದು ನಿಂತು ನನ್ನ ಊರಾಗ 150 ಇಲ್ಲ ಅಂತ. ಮಳಿ ಬರ್ತಂದ್ರೆ ನಾವು ಉಪ್ಪು ಮಾರೋರು ಅಳುತ್ತೀವಿ, ಅವ್ರು ತೆಂಗಿನಕಾಯಿ ಮಾರೋ ಒಳಕತ್ತಾನೆ. ಅದಕ್ಕೆ ಹಂಗಾಗೋದು ಬೇಡ. ಆ ಥರ ಏನಾದರೂ ಡೆಪ್ಟೇಷನ್ ಮೇಲೆ ಈ ವರ್ಗಾವಣೆ ಮಾಡಿದ್ರೆ ನಾವು ಸಚಿವರು ಆಫೀಸ್ ಮುಂದೆ ಧರಣಿ ಕುಂದಿರ್ತೀವಿ. ಈಗ ಪರ್ಯಾಲೋಚನೆ ಪ್ರಸ್ತಾವನೆ ಅಧ್ಯಕ್ಷರೇ ಒಂದೇ ಒಂದು ಸರ್, ಇಂಟೆನ್ಷನ್ ಇಸ್ ಫೈನ್. ನಾನು ಹೇಳ್ತಾರೆ ಅದು ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ ಅಥವಾ ಅಲ್ಲಿ ರೆಕ್ರೂಟ್ ಆಗಿರ್ತಾರೆ, ನಿಮ್ಮ ಹತ್ರ ಬಂದು ಡೆಪ್ಯುಟೇಷನ್ ತೊಗೊಂಡೋಗ್ಬಿಡ್ತಾರೆ, ಎಮ್ ಎಲ್ ಎ ಅಂತ ಲೆಟರ್ ತೊಗೊಂಡೋಗ್ತಾರೆ. ಡೆಪ್ಯುಟೇಷನ್ ಅವಳಿನೇ ಜಾಸ್ತಿ. ದ ಇಂಟೆನ್ಷನ್ ಆಫ್ ಯುವರ್ಸ್ ಇಸ್ ಫೈನ್ ಸರ್, ಆಫ್ ದ ಗವರ್ಮೆಂಟ್ ಸೀಮ್ಸ್ ಫೈನ್, ಬಟ್ ಹೌ ವಿಲ್ ಯು ಹ್ಯಾಂಡಲ್ ದ ಪ್ರಾಬ್ಲಮ್ ಆಫ್ ಡೆಪ್ಯುಟೇಷನ್? ಈಗ ನಮ್ಮ ಸಮಸ್ಯೆ ಈಗ ಡೆಪ್ಯುಟೇಷನ್ ಸಮಸ್ಯೆ ಬಗೆಹರಿಸಬೇಕು ಅಂದ್ರೆ ಎಮ್ ಎಲ್ ಎಗಳು ನಿಶ್ಚಯ ಮಾಡೋರು ಸರ್. ಇಲ್ಲ ಅದೇ ಹೇಳ್ತಾರೆ ಸರ್, ಅದಕ್ಕೂ ತಂದ್ಬಿಡಿ, ನಿಮ್ ಇಂಟೆನ್ಷನ್ ಚೆನ್ನಾಗಿದೆ, ನೋಬಡಿ ಇಸ್ ಡೌಟಿಂಗ್ ದಟ್. ಬಟ್ ಈ ಡೆಪ್ಯುಟೇಷನ್ ಎಮ್ ಎಲ್ ಎಗಳ ಹತ್ರ ಲೆಟರ್ ತಗೊಂಡೋಗೋದು, ಮತ್ತೆ ನೀವು ಅದಕ್ಕೆ ಅನುಮೋದನೆ ಕೊಡೋದು, ಡೆಪ್ಯುಟೇಷನ್ ಕೂಡ ಇದ್ರಲ್ಲಿ ತಂದ್ಬಿಟ್ಟು ಮುಗಿಸ್ಬಿಡೋ. ಕಷ್ಟ ಇರುತ್ತೆ, ಯಾರಿಗೋ ಸಮಸ್ಯೆ ಇರುತ್ತೆ, ಒಂದು ಎರಡು ಮಾಡ್ಕೊಳಕ್ ಬಿಡಲ್ಲ. ಶಿಕ್ಷಣ ಭವಿಷ್ಯಕ್ಕಿಂತ ಏನ್ ಸಮ ಏನ್ ದೊಡ್ಡದು ಸರ್?